ಇನ್ನೊಂದು ಅಂಥದ್ದೇ ದಾರುಣ ಘಟನೆ. ರಾಮನಗರದ ಅಚಲ ಗ್ರಾಮದಲ್ಲಿ ಮೀಜ ಕೋರುವಂತೆ ಮೂರು ಮಕ್ಕಳು, ಶಹಬಾಜ್, ಸುಲ್ತಾನ್, ರಿಹಾನ್ ಖಾನ್, ಮೂರು ಮಕ್ಕಳು ಮುಳುಗೋಗಿದ್ದೀವಿ. ವಿಧಾನಸೌಧದ ಭದ್ರತೆ ಪರಿಶೀಲಿಸಿದ್ದಾರೆ ಮುಖ್ಯ ಗೃಹಮಂತ್ರಿಗಳು. ಅದೇನೋ ಹೊಸ ಸ್ಕ್ಯಾನರ್ ಅಲ್ಲಿ ಹಾಕಿದಾರಂತೆ. ನಿಮ್ಮಿಂದ QR ಕೋಡ್ ಇರುತ್ತಂತೆ ಪಾಸ್ ಕೊಡೋಕ್ಕೆ. ಬೇಕಾಬಿಟ್ಟಿ ಎಲ್ಲ ಕೊಡಲ್ವಂತೆ ಪಾಸು. ಅಯ್ಯೋ, ಬೇಕಾಬಿಟ್ಟಿ ಕೊಡಬೇಡಿ ಸರ್ ಜನಕ್ಕೆ. ಈ ರಾಜಕಾರಣಿಗಳು ಹಿಂದೆ ಮುಂದೆ ಬರೋವನ್ನ ಒಂದು ಸ್ವಲ್ಪ ನಿಯಂತ್ರಿಸಿ, ಎಲ್ಲ ಸರಿ ಹೋಗುತ್ತೆ. ಫುಲ್ ಗುಂಡಿ ಬಿಟ್ಕೊಂಡು ಓಡಾಡ್ತಾರೆ. ನಗರದ ಪೇಟೆ ಕೇಸಲ್ಲಿ ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ FIR ತಡೆ ಕೊಟ್ಟಿದ್ದ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಕರ್ನಾಟಕ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಸುಪ್ರೀಂ ಕೋರ್ಟ್ ಒಪ್ಪಿಲ್ಲ, ಸರಿ ಅರ್ಜಿನ ಹಿಂದಕ್ಕೆ ಪಡೆದಿದ್ದಾರೆ. ಅದೇನು ದೊಡ್ಡ ಕೇಸ್ ಅವ್ರಿಗೆ. ಮನಿ ಲಾಂಡ್ರಿಂಗ್ ಕೇಸಲ್ಲಿ ಅರೆಸ್ಟ್ ಆಗಿರೋ ಜಾರ್ಖಂಡ್ ಸಚಿವ ಆಲಮ್ಗೀರ್ ಆಲಂ ಪ್ರತಿ ಟೆಂಡರ್ನಲ್ಲಿ 1.5% ಅಂಚ ಕೊಡಬೇಕಾಗಿತ್ತು ಅಂತ ED ಹೇಳ್ತಾ ಇದೆ. ಅಂದ್ರೆ ಹಂಗಿದೆ ಕಂಡೀಷನಲ್ಲಿ ಅಂತ. 1.5%ಆ? ನಮ್ಮ ಸ್ಟ್ಯಾಂಡರ್ಡ್ ಅಲ್ಲಿ ಬಹಳ ಕಡಿಮೆ ಇದ್ದಂಗಿದೆ. ನಮ್ಮ ದೇಶದಲ್ಲಿ ಉದ್ಯಮಿಗಳನ್ನ ನಾವು ಕಳ್ಳರ ಹತ್ರ ನೋಡ್ತೀವಿ, ಭಾರತ ಮಾತ್ರ ಅಲ್ಲಿನ ಉದ್ಯಮಿಗಳಿಗೆ ಫುಲ್ ಸಪೋರ್ಟ್ ಮಾಡ್ತಿದೆ ಅಂತ ಅಲ್ಲಿ ಆಂತರಿಕ ಸಚಿವ ಪಾಕಿಸ್ತಾನದವರು ಹೇಳಿದ್ದಾರೆ. ಅದಕ್ಕೆ ಅವರು ಅಭಿವೃದ್ಧಿ ಆಗ್ತಿದ್ದಾರೆ ಅಂತ. ಹಂಗ ಒಂದ್ಸರಿ ರಾಹುಲ್ ಗಾಂಧಿಗೆ ಯಾಕೋ ಮಾತಾಡ್ಬಿಟ್ಟು ಹೇಳ್ತೀನಿ. ಪಾಟ್ನಾದಲ್ಲಿ ಖಾಸಗಿ ಶಾಲೆಯೊಂದು ಮಗುವೊಂದು ಅನುಮಾನಸ್ವಾಮಿ ಮೃತಪಟ್ಟದಿಂದ ಜನರೆಲ್ಲ ಕೋಪಕ್ಕೆ ಬಂದು ಹಿಂಸಾಚಾರಕ್ಕೆ ತಿರುಗಿದ್ದಾರೆ. ಶಾಲೆಗೆ ಬೆಂಕಿ, ಕಂಡ್ ವಾಹನಕ್ಕೆಲ್ಲ ಬೆಂಕಿ ಎಲ್ಲ ಮಾಡ್ತಿದ್ದಾರೆ. ನೈರುತ್ಯ ಶಿಕ್ಷಕರ ಕ್ಷೇತ್ರ ಮೈತ್ರಿ ಅಭ್ಯರ್ಥಿ SL ಭೋಜೇಗೌಡ ಅವರದ ಪೋಸ್ಟರ್ ವಾರ್. ನೀವು BJP ಜೊತೆ ಮಾಡ್ಕೊಂಡಿರ್ಬೋದು ಮೈತ್ರಿ, ಕಾರ್ಯಕರ್ತರ ಜೊತೆ ಅಲ್ಲ ಅಂತ ನಾವು ಮಾರ್ಕೊಳ್ಳಲ್ಲ ನಮ್ಮನ್ನು ನಾವು ಅಂತ ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿದ್ದಾರೆ. ಇರಬೇಕದು ಗೋಜಲು ಆಗತ್ತದು. ಯಾಕಂದ್ರೆ ಇವರು ಹಿಂದೆ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ CT ರವಿ ವಿರುದ್ಧ ಓಪನ್ ಆಗಿ ಕ್ಯಾನ್ವಾಸ್ ಮಾಡಿದ್ರಲ್ವ ಇವರು, ಈಗ ಮಾಡಿದ್ದು ನಮಾರಾಯ ಅನುಭವಿಸ್ಬೇಕು. ದೊಡ್ಡಬಳ್ಳಾಪುರದ ಹೇಮಂತ್ ಗೌಡ ಕೊಲೆ ಪ್ರಕರಣದ ಎರಡನೇ ಆರೋಪಿ ಶ್ರೀನಿವಾಸನ್ ಅವ್ರ ಕಾಲಿಗೆ ಪೊಲೀಸರು ಗುಂಡೊಡೆದಿದ್ದಾರೆ. ಹೋದಾಗ ಮಾಡದಂತೆ ಹೊಡೆದ್ರು ಗುಂಡು. ಸರಿ, ಈ ಗುಂಡು ಹೊಡಿಯೋ ಕೇಸ್ ಎಲ್ಲ ಒಂದ್ಸರಿ ಇನ್ಮೇಲಿಂದ ಫೋಟೋ ಕಳಿಸ್ರಪ್ಪ, ಚೆಕ್ ಮಾಡ್ತೀವಿ ನಿಜವಾಗ್ಲೂ ಹೊಡೆದಿದ್ದೀರಾ ಇಲ್ವಾ ಅಂತ. ಸುಮ್ಮನೆ ನಮ್ಮನ್ನು ಯಾಮರ್ಸ ಕೇಳ್ತೀರಾ ಅಂತ. ಬೆಂಗಳೂರಿಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ದೆಹಲಿ ಏರ್ಪೋರ್ಟ್ನಲ್ಲೇ ತುರ್ತು ಭೂಸ್ಪರ್ಶ ಮಾಡಿದೆ. ACನಲ್ಲೇನೋ ಬೆಂಕಿ ಕಾಣಿಸ್ಬಿಡ್ತಂತೆ. ಪೈಲಟ್ ಟಕ್ ಅಂತ ಲ್ಯಾಂಡ್ ಮಾಡಿಬಿಟ್ಟಿದ್ದಾರೆ. ಬಚಾವ್, ಯಾರಿಗೇನೂ ಆಗಿಲ್ಲ. ನಟಿ ರಶ್ಮಿಕಾ ಮಂದಣ್ಣ ಅಟಲ್ ಸೇತು ಮುಂಬೈ ಇದ್ರ ಬಗ್ಗೆ ಭಾಳ ಚೆನ್ನಾಗಿದೆ ಸರ್ ಇದು ಅಂತಂದ್ಬಿಟ್ಟು ಒಂದು ವಿಡಿಯೋ ಹಾಕಿತ್ತು. ಪ್ರಧಾನಿ ಮೋದಿ ಅದನ್ನು ನೋಡ್ಬಿಟ್ಟು ಹೌದು, ಜನರದ್ದು ಜೀವನಮಟ್ಟ ಸುಧಾರಿಸೋದಕ್ಕಿಂತ ದೊಡ್ಡ ತೃಪ್ತಿ ಇನ್ನೊಂದಿಲ್ಲ ಅಂತ ವಾಪಸ್ ಮಾಡಿದ್ದಾರೆ ಟ್ವೀಟ್.